ಹಾಸ್ಪಿಟಲ್ ಬೆಡ್ ಮೇಲೆ ತಲೆಗೆ ಕಟ್ಟು ಕಟ್ಟಿಕೊಂಡು ನಿರ್ಜೀವವಾಗಿ ಮಲಗಿರುತ್ತಾಳೆ ನಿರ್ಮಲ ಅನ್ನುವ 50 ವಯಸ್ಸಿನ ಹೆಂಗಸು. ಆಕೆ ಪಕ್ಕದಲ್ಲಿ ಸ್ಟೂಲ್ ಮೇಲೆ ಕೂತ್ಕೊಂಡ ನರ್ಸು, ಓ ಅಜ್ಜಮ್ಮ, ನೀನು ಈ ಹಾಸ್ಪಿಟಲ್ಗೆ ಬಂದು 10 ದಿನ ಆಯ್ತು, ಇನ್ನು ಒಂದೆರಡು ದಿನದಲ್ಲಿ ನೀನು ಸತ್ತೋಗ್ತೀಯ. ನಿನ್ನ ನೋಡೋದಿಕ್ಕೆ ಸುಬ್ಬು ಅನ್ನುವ 25 ವರ್ಷದ ಹುಡುಗ ಮಾತ್ರ ಬರ್ತಾನೆ ಹೊರತು ಇನ್ಯಾರೂ ಇಲ್ವಾ? ಈ ಸುಬ್ಬಯ್ಯ ಕೂಡ ನನ್ನ ಮಗ ಅಲ್ಲ, ಕನಿಷ್ಠ ನನ್ನ ನೆಂಟನೂ ಅಲ್ಲ. ನನ್ನ ಹತ್ರ ಕೆಲಸ ಮಾಡೋದಕ್ಕೆ ಇರೋನು. ಈಗ ಕೂಡ ನನ್ನನ್ನು ನೋಡ್ಕೊತಾ ಇರೋದು ಕೂಡ ಈ ತಿಂಗಳ ಸಂಬಳಕ್ಕಾಗಿಯೇ ಸಿಸ್ಟರ್. ನಿನಗೆ ಮಕ್ಕಳು, ಮಗ, ಗಂಡ ಹೀಗೆ ಯಾರೂ ಇಲ್ವಾ? ಇಲ್ಲ ತಾಯಿ, ಮದುವೆಯಾದ 5 ವರ್ಷಕ್ಕೆ ಅವರು ಆಕ್ಸಿಡೆಂಟಲ್ಲಿ ಹೊರಟೋದ್ರು. ಇನ್ನು ಆಗಿನಿಂದ ನಾನು ಕಚೋರಿ ಗಾಡಿ ಇಟ್ಕೊಂಡು ಹೀಗೆ ಜೀವಿಸ್ತಾ ಇದ್ದೀನಿ. ಅಯ್ಯೋ ಹಾಗಾ? ಮತ್ತೆ ಈ ಸುಬ್ಬು? ನಂಬಿಕೆಯಾದ ಕೆಲಸದವನಿಗಾಗಿ ನೋಡ್ತಾ ಇರಬೇಕಾದ್ರೆ ಈ ಸುಬ್ಬು ನನ್ನ ಹತ್ರ ಬಂದ. ಹೆಂಡತಿ ಒಬ್ಬ ಮಗ ಇದ್ದಾನೆ ಅಂತ ಹೇಳಿದ. ಅವನ ಬದುಕುತ್ತಾ ತನ್ನ ಮಗನನ್ನು ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳ್ದ. ಆಗ ನಾನು ಕೆಲಸ ಕೊಟ್ಟೆ. ಆಗಿನಿಂದ ಇಲ್ಲಿಯವರೆಗೂ ಹೀಗೆ ನನಗಾಗಿ ಕೆಲಸ ಮಾಡ್ತಾನೆ ಇದ್ದಾನೆ. ಕನಿಷ್ಠ ಅಕ್ಕ ತಂಗಿಯರ ಮಕ್ಕಳು ಯಾರೂ ಇಲ್ವಾ? ತಂಗಿ ಮಗಳು ಅನಾಮಿಕಾ ಮಂದಾರಪಲ್ಲಿ ಊರಲ್ಲಿರ್ತಾಳೆ. ನಿನಗೆ ಆದ್ರೆ ಒಂದು ಸಲ ಅವಳನ್ನ ಕರೆಸ್ತೀಯ, ನಾನು ಮಾತಾಡ್ಬೇಕು. ತಪ್ಪದೆ ಅಜ್ಜಮ್ಮ, ಇದೇ ನಿನ್ನ ಕೊನೆ ಕೋರಿಕೆ ಮಾತು ಅಂತ ಅನಾಮಿಕಳಿಗೆ ವಿಷಯ ತಿಳಿಸ್ತೀನಿ ಎಂದು ಹೇಳುತ್ತಲೇ ನಿರ್ಮಲಾ ಸಂತೋಷ ಪಡುತ್ತಾಳೆ. ಇನ್ನು ಸೋಫಾದಲ್ಲಿ ಕೂತ್ಕೊಂಡ ಶಾರದಾ ತನ್ನ ಮುಂದಿರುವ ಟೀಪಾಯ್ ಮೇಲೆ ಇಟ್ಟುಕೊಂಡ ಜಂಡು ಬಾಂಬ್ ಕಡೆ ನೋಡ್ತಾ ಇರ್ತಾಳೆ. ಇನ್ನು ಆಗಲೇ ಅವಳ ಗಂಡ ಪ್ರಸಾದ್ ಬರ್ತಾನೆ. ಆ ಜಂಡು ಬಾಂಬ್ ಅನ್ನು ನೋಡಿ, ಏನೇ ಶಾರದಾ, ಮನೆ ಯಜಮಾನಿಕೆ ಜೊತೆಗೆ ಈ ಜಂಡು ಬಾಂಬ್ ವ್ಯಾಪಾರ ಕೂಡ ಶುರು ಮಾಡಿದ್ಯಾ? ಏನೇನಾದ್ರೂ ನಿನ್ನ ಸೈಡ್ ಸಂಪಾದನೆ ಚೆನ್ನಾಗಿದೆ, ಮತ್ತೆ ಅಷ್ಟೊಂದು ವ್ಯಂಗ್ಯ ಮಾಡೋ ಅಗತ್ಯವಿಲ್ಲ. ನಿನ್ನ ಬಡ ಸೊಸೆಯ ಕೈಲಾಗದ ತನಕ್ಕೆ ಬರ್ತಾ ಇರೋ ತಲೆನೋವಿಗೆ ಹಾಕೊಳ್ಳೋ ಜಂಡು ಬಾಂಬ್ ಇದು. ಇಷ್ಟು ತಲೆನೋವು ಬರೋ ಹಾಗೆ ಅಷ್ಟೆಲ್ಲ ನನ್ನ ಸೊಸೆ ಏನ್ ಮಾಡದ್ಲು ಶಾರದಾ? ಬೈದೆ ದೇವತೆ ಹಾಗೆ ಪೂಜೆ ಮಾಡ್ಬೇಕಾ? ಅಪರ್ಣನ್ ಸೊಸೆ ನೋಡಿ, ಮನೆ ಕೆಲಸ, ಅಡುಗೆ ಕೆಲಸ ಮಾಡ್ತಾ ಹೂವಿನ ವ್ಯಾಪಾರ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ಸಂಪಾದಿಸ್ತಾ ಇದ್ದಾಳೆ. ಇದು ತುಂಬಾ ಚೆನ್ನಾಗಿದೆ ಕಣೆ. ಹುಲಿನ ನೋಡಿ ನರಿ ಬರೆ ಹಾಕ್ದಂಗೆ ಅಪರ್ಣ ಸೊಸೆ ನೋಡಿ ಹೂವಿನ ವ್ಯಾಪಾರ ಮಾಡ್ತಾಳೆ ಅಂತ ಹೇಳಿ ನಮ್ಮ ಸೊಸೆನ್ ಕೂಡ ಹೂವಿನ ವ್ಯಾಪಾರ ಮಾಡು ಅಂತ ಹೇಳೋದು ಕರೆಕ್ಟ್ ಆಗಿರೋದಲ್ಲ ಶಾರದಾ. ಸರಿ ಬಿಡಿ, ಹೂವಿನ ವ್ಯಾಪಾರ ಬೇಡ, ಅವಳಿಗೆ ಬಂದ ವ್ಯಾಪಾರ ಮಾಡು ಅಂತ ನೀವಾದ್ರೂ ಹೇಳಿ. ನನ್ ಮಾತು ಹೇಗೂ ಕೇಳಲ್ವಲ್ಲ, ಕನಿಷ್ಠ ನಿಮ್ಮ ಮಾತಾದ್ರೂ ಕೇಳ್ತಾಳೆ ಏನೋ. ಆದ್ರೂ ಶಾರದಾ, ನಮ್ಮ ಸೊಸೆಗೆ ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳ ಕೆಲಸ ಇದೆಲ್ಲ ಮಾಡೋ ಹೊತ್ತಿಗೆ ಟೈಮ್ ಎಷ್ಟು ಸರಿ ಹೋಗಲ್ವಲ್ಲ, ಇನ್ನು ವ್ಯಾಪಾರ ಮಾಡುವ ಟೈಮ್ ಎಲ್ಲಿದೆ ಹೇಳು? ಮಾಡ್ಬೇಕು ರೀ, ಏನ್ ಮಾಡ್ತಾಳೆ ಅಂತ? ಏನು ಮಾಡದೆ ಮನೆಯಲ್ಲಿದ್ದೆ ನಾನು ಒಪ್ಕೊಳ್ಳಲ್ಲ. ಶ್ಯಾಮಲಾಳ ಸೊಸೆ ಹಾಗೆ ನನ್ನ ಸೊಸೆ ಕೂಡ ಫೇಮಸ್ ಆಗ್ಬೇಕು, ಇಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಸೊಸೆನ ಹೊಡಿತೀಯೇನು ಶಾರದಾ? ನನಗ್ ಬರ್ತಾ ಇರೋ ಕೋಪಕ್ಕೆ ನಂಗ್ ಬರ್ತಾ ಇರೋ ತಲೆನೋವಿಗೆ ಹಾಗೆ ಮಾಡ್ಬೇಕು ಅಂತಿದೆ. ಸೊಸೆನ ಹೊಡೆದು ಏನಾದ್ರೂ ವ್ಯಾಪಾರ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊಸೆಗೆ ಅರ್ಥವಾಗುವ ಹಾಗೆ ನಾನು ಹೇಳ್ತೀನಿ ಹೊರತು, ನೀನು ಸ್ವಲ್ಪ ನಿನ್ನ ಕೋಪನ, ನಿನ್ನ ತಲೆನೋವನ್ನ ಕಡಿಮೆ ಮಾಡ್ಕೋ. ಯಾವಾಗ್ಲೂ ಹೇಳದಲ್ಲ, ಈಗಲೇ ನಾನು ನೋಡ್ತಾ ಇರ್ಬೇಕಾದ್ರೆ ಸೊಸೆನ್ ಕರೆಸಿ ವ್ಯಾಪಾರ ಮಾಡು ಅಂತ ಹೇಳಿ ಎಂದು ಶಾರದಾ ಪಟ್ಟು ಹಿಡಿಯುತ್ತಾಳೆ. ಪ್ರಸಾದ್ ಎಷ್ಟು ಬುದ್ಧಿ ಹೇಳಿದರೂ ಶಾರದಾ ಕೇಳಿಸ್ಕೊಳ್ಳೋದಿಲ್ಲ. ಇನ್ನು ಏನು ಮಾಡುವುದಕ್ಕಾಗದೆ ಪ್ರಸಾದ್ ಬಡ ಸೊಸೆ ಅನಾಮಿಕಳನ್ನ ಕರೆಯುತ್ತಾನೆ. ಅಮ್ಮ, ಸೊಸೆ ಅನಾಮಿಕಾ ಎಲ್ಲಿದೆಯ ತಾಯಿ? ಅಬ್ಬಾ, ಇನ್ನು ಮುದ್ದಾಗಿ ಕರೀರಿ ನಿಮ್ಮ ಬಡ ಸೊಸೆನ. ಶಾರದಾ, ಆ ಜಂಡು ಬಾಂಬಿನ ಕಂಪಲ್ಲಿ ಬಿದ್ದು ಅನಾಮಿಕಾ ನಮ್ಮಿಬ್ಬರ ಸೊಸೆ ಅನ್ನೋದನ್ನ ಮರ್ತು ಹೋದಾಗಿದೆ. ನೀನು ಮಾತಿನಿಂದ ವಿಷಯನ ದಾಟಿಸ್ಬೇಕು ಅಂತ ನನಗೆ ಅರ್ಥವಾಗ್ತಿದೆ ಹೊರತು ಮೊದಲು ಸೊಸೆನ ಕರೀರಿ ಎಂದು ಶಾರದಾ ಪಟ್ಟು ಹಿಡಿಯುತ್ತಲೇ ಅನಾಮಿಕಾ ಚಪಾತಿ ಕೋಲು ತೆಗೆದುಕೊಂಡು ಅವರ ಹತ್ತಿರಕ್ಕೆ ಬರುತ್ತಾಳೆ. ಏನ್ ಮಾವಯ್ಯ ಕರೆದ್ರ? ಚಪಾತಿ ಮಾಡ್ತಾ ಇದೀಯ ತಾಯಿ? ಹೌದು ಮಾವಯ್ಯ, ಚಪಾತಿ ಜೊತೆ ತಿನ್ನೋದಕ್ಕೆ ಆಲೂ ಫ್ರೈ ಮಾಡಮ್ಮ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತಪ್ಪದೆ ಮಾವಯ್ಯ, ಆದ್ರೆ ಮನೆಯಲ್ಲಿ ಆಲೂ ಇದೆಯಲ್ಲೋ ನೋಡ್ಬೇಕು. ಮನೆಯಲ್ಲಿ ಇದ್ರೆ ಇದ್ದುದ್ರಲ್ಲೇ ಮಾಡಮ್ಮ, ಇಲ್ಲ ಅಂದ್ರೆ ನಮ್ಮ ಕಿಟ್ಟಯ್ಯನ ಅಂಗಡಿ ಇದೆಯಲ್ಲ ಅವನ ಹತ್ರ ಹೋಗಿ ಆಲೂನ ತಗೊಂಬಂದು ಮಾಡು, ಸರಿನಾ? ಹಾಗೆ ಮಾವಯ್ಯ, ನೀವು ಹೇಳಿದ ಮೇಲೆ ನಾನು ಮಾಡದೇ ಇರ್ತೀನಾ ಹೇಳಿ ಎಂದು ಅನಾಮಿಕಾ ಪ್ರಸಾದ್ ಇಬ್ಬರು ಚಪಾತಿಗಳು ಅದಕ್ಕೆ ಬೇಕಾದ ಕರಿ ಬಗ್ಗೆ ಮಾತನಾಡ್ತಾ ಇದ್ರೆ ಅವರಿಬ್ಬರನ್ನು ನೋಡ್ತಾ ಇದ್ದ ಶಾರದಳಿಗೆ ಎಲ್ಲಿಲ್ಲದ ಕೋಪ ತಳ್ಳಿಕೊಂಡು ಬರ್ತಾ ಇರುತ್ತೆ. ಹಲ್ಲು ಕಟಕಟ ಕಡಿಯುತ್ತಾಳೆ. ಇನ್ನು ಪ್ರಸಾದನಿಗೆ ವಿಷಯ ಅರ್ಥವಾಗುತ್ತೆ. ಏನಮ್ಮ ಸೊಸೆ, ನಿನ್ನ ಅತ್ತೆನ ಕಷ್ಟ ಅರ್ಥ ಮಾಡಿಕೊಳ್ಳುವ ಜವಾಬ್ದಾರಿ ನಿನ್ ಮೇಲಿದೆ ಅನ್ನೋದು ಮರ್ತೋದ್ಯಾ ಏನೋ?
ಇಲ್ಲ ಮಾವಯ್ಯ, ಅತ್ತೆಗೆ ಇಷ್ಟವಾಗಿದ್ದು ಕೇಳಿದ್ದನ್ನೆಲ್ಲ ಮಾಡಿ ಕೊಡ್ತಾನೆ ಇದ್ದೀನಲ್ಲ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಆಗಲೇ ಸುಬ್ಬಯ್ಯ ಮನೆ ಮುಂದಕ್ಕೆ ಬರುತ್ತಾನೆ. ಅನಾಮಿಕಮ್ಮನವರೇ, ಅನಾಮಿಕಮ್ಮನವರೇ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ. ಆ ಕರೆ ಕೇಳಿ ಅನಾಮಿಕ ಹೊರಗೆ ಬರುತ್ತಾಳೆ. ಶಾರದಾ ಪ್ರಸಾದರು ಕೂಡ ಹೊರಗೆ ಬರ್ತಾರೆ. ಎದುರಿಗೆ ಸುಬ್ಬಯ್ಯ ಕಾಣಿಸ್ತಾನೆ. ಸುಬ್ಬಯ್ಯ, ನೀನಾ? ದೊಡ್ಡಮ್ಮ ಹೇಗಿದ್ದಾರೆ? ದೊಡ್ಡಮ್ಮಗೆ ಆಕ್ಸಿಡೆಂಟ್ ಆಗಿದೆ ಅಕ್ಕ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ನಿನ್ನನ್ನ ನೋಡ್ಬೇಕಾಗಿದೆ ಅಂತ ಹೇಳಿದ್ರೆ ನಿನ್ನನ್ನು ಕರ್ಕೊಂಡು ಹೋಗಕ್ ಬಂದೆ ಅಕ್ಕ ಎಂದು ಹೇಳುತ್ತಲೇ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಶಾರದಳ ಕಡೆ ನೋಡ್ತಾಳೆ. ಹೋಗಮ್ಮ ಅನಾಮಿಕ, ಹೋಗಿ ನೋಡ್ಕೊಂಬ. ಅತ್ತೆ, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದ್ಬಿಡಿ. ಹಾಗೆ ಸೊಸೆ, ನಿನ್ನ ದೊಡ್ಡಮ್ಮನ ನೋಡ್ಕೊಂಡ್ ಬಾ ಎಂದು ಹೇಳುತ್ತಲೇ ಅನಾಮಿಕ ಇನ್ನು ಏನು ಮಾತನಾಡದೆ ಅಲ್ಲಿಂದ ಸುಬ್ಬಯ್ಯನ ಜೊತೆ ಸೇರಿ ತಕ್ಷಣ ತನ್ನ ದೊಡ್ಡಮ್ಮನನ್ನು ನೋಡೋದಕ್ಕೆ ಹೊರಡುತ್ತಾಳೆ. ಇನ್ನು ಹಾಸ್ಪಿಟಲ್ನಲ್ಲಿ ಬೆಡ್ ಮೇಲೆ ನಿರ್ಮಲಾ ಕೂತ್ಕೊಂಡಿರ್ತಾಳೆ. ಅವಳ ಹತ್ತಿರ ಅನಾಮಿಕ ನಿಂತಿರ್ತಾಳೆ. ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ, ಏನು ದೊಡ್ಡಮ್ಮ ಇದು, ಅಮ್ಮ ಅಪ್ಪ ಹೇಗೂ ಇಲ್ಲ, ನೀನಿದ್ಯಾ ಅನ್ನೋ ಧೈರ್ಯದಿಂದ ಇಷ್ಟು ಕಾಲ ಇದ್ದೆ, ಇನ್ಮೇಲೆ ನೀನಿರಲ್ಲ ಅಂತ ತಿಳಿದು ತಟ್ಕೊಳ್ಳೋದು ಬಹಳ ಕಷ್ಟವಾಗ್ತಾ ಇದೆ. ಅಳಬೇಡ ತಾಯಿ, ಈ ಜೀವ ದೇವ್ರು ಕೊಟ್ಟಿತು, ತಿರುಗಿ ಅವನೇ ತಗೋತಾನೆ. ಅಂಥದ್ದು ದುಃಖ ಪಡೋದೇನಕ್ಕೆ ತಾಯಿ? ಹೌದು, ನಿಮ್ಮ ಅತ್ತೆ ನಿನ್ನ ಹಾಗೆ ವ್ಯಾಪಾರ ಮಾಡು ಅಂತ ಕಷ್ಟ ಕೊಡ್ತಾನೆ ಇದ್ದಾಳ. ಹೌದು ದೊಡ್ಡಮ್ಮ, ಒಂದು 4 ದಿನ ನಿನ್ನ ಹತ್ರ ಬಂದು ನೀನು ಮಾಡ್ತಾ ಇರುವ ಕಚೋರಿ ವ್ಯಾಪಾರದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ, ಆದ್ರೆ ಇಷ್ಟರಲ್ಲೇ ಹೀಗಾಗಿ ಹೋಯ್ತು. ದುಃಖ ಪಡಬೇಡ ತಾಯಿ, ನನಗಿನ್ನು 2 ದಿನ ಗಡುವು ಮಾತ್ರನೇ ಇದೆ. ನೀನು ನನ್ನನ್ನ ಇಲ್ಲಿಂದ ಮನೆ ಕರ್ಕೊಂಡು ಹೋಗು. ಈ 2 ದಿನದಲ್ಲಿ ನಿನ್ಗೆ ಕಚೋರಿ ವ್ಯಾಪಾರ ಹೇಗೆ ಮಾಡಬೇಕು ಹೇಳ್ತೀನಿ, ನೀನು ಮಾಡ್ಕೊಳ್ಳುವಂತೆ. ಹಾಗೆ ದೊಡ್ಡಮ್ಮ ಎಂದು ಹೇಳಿ ಸುಬ್ಬಯ್ಯನನ್ನು ಕರೆದುಕೊಂಡು ಡಾಕ್ಟರ್ ಹತ್ರ ಹೋಗ್ತಾಳೆ ಅನಾಮಿಕ. ಡಾಕ್ಟರ್ ಜೊತೆ ಮಾತನಾಡಿ ಅಲ್ಲಿಂದ ನಿರ್ಮಲಳನ್ನು ಆಟೋದಲ್ಲಿ ಕರೆದುಕೊಂಡು ನಿರ್ಮಲ ಇರುತ್ತಿರುವ ಮನೆಗೆ ಕರೆತರುತ್ತಾಳೆ. ನಿರ್ಮಲ ಬೆಡ್ ಮೇಲೆ ಕೂತ್ಕೊಂಡಿರ್ತಾಳೆ. ದೊಡ್ಡಮ್ಮ, ನಾನು ಮನೆಗೆ ಹೋಗಿ ಅತ್ತೆಗೆ ಹೇಳಿ ಬರ್ತೀನಿ. ಸರಿ ತಾಯಿ, ಮರೆತು ಹೋಗದೆ ಬಾ ತಾಯಿ, ನನ್ನ ತಲೆಗೆ ಕೊಳ್ಳಿ ನೀನೇ ಇಡಬೇಕು ಎಂದು ಹೇಳುತ್ತಲೇ ಅನಾಮಿಕ ದುಃಖದಿಂದ ಅಲ್ಲಿಂದ ಹೊರಡುತ್ತಾಳೆ. ಇನ್ನು ಮನೆಯಲ್ಲಿ ಶಾರದಾ ಕುರ್ಚಿಲಿ ಕೂತ್ಕೊಂಡಿರ್ತಾಳೆ. ಮಕ್ಕಳು ಹರೀಶ್ ಭವ್ಯರು ಆಡ್ತಾ ಇರ್ತಾರೆ. ಅನಾಮಿಕ ಶಾರದಳ ಹತ್ತಿರ ಬರ್ತಾಳೆ. ಅತ್ತೆ, ನಮ್ಮ ದೊಡ್ಡಮ್ಮ 2 ದಿನಕ್ಕಿಂತ ಹೆಚ್ಚು ಕಾಲ ಬದುಕಲ್ಲ. ನಾನು ಅವಳ ಹತ್ರ ಇದ್ದು ಅವಳು ಮಾಡ್ತಾ ಇರುವ ಕಚೋರಿ ವ್ಯಾಪಾರ ಮಾಡಬೇಕು ಅಂತಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ಅಂದ್ರೆ ಹೋಗು ಸೊಸೆ, ಎಲ್ಲ ಕಲ್ತ್ಕೋ, ನಾನು ಮಕ್ಕಳನ್ನ ನೋಡ್ಕೋತೀನಿ. ಏನಾದ್ರೂ ಆಗ್ಲಿ ನೀನು ವ್ಯಾಪಾರ ಶುರು ಮಾಡಬೇಕು, ಶ್ಯಾಮಲಾಳ ಸೊಸೆಗಿಂತ ಹೆಚ್ಚು ಫೇಮಸ್ ಆಗ್ಬೇಕು, ಅದೇ ನಾನು ಕೋರ್ಕೊಳ್ಳೋದು ಎಂದು ಹೇಳುತ್ತಲೇ ಅನಾಮಿಕ ಮಕ್ಕಳ ಹತ್ತಿರ ಬಂದು ಮಕ್ಕಳಿಗೆ ಮುದ್ದಿಟ್ಟು ಅಲ್ಲಿಂದ ದೊಡ್ಡಮ್ಮನ ಹತ್ತಿರಕ್ಕೆ ಹೊರಡುತ್ತಾಳೆ. ಇನ್ನು ಬೆಡ್ ಮೇಲೆ ಕೂತ್ಕೊಂಡ ನಿರ್ಮಲಳಿಗೆ ಸುಬ್ಬಯ್ಯ ಔಷಧಿ ಕೊಡ್ತಾ ಇರ್ತಾನೆ. ಸತ್ತು ಹೋಗುವ ಮೊದಲು ಕೂಡ ಈ ಔಷಧಿಗಳು ನುಂಗ್ಬೇಕಾ ಸುಬ್ಬಯ್ಯ? ಹೌದು ಅಮ್ಮನವರೇ, ಈ 2 ದಿನ ನಿಮ್ಮನ್ನ ಔಷಧಿ ಹಾಕುವಂತ ಡಾಕ್ಟರ್ ಹೇಳಿದ್ದಾರೆ ಎಂದು ಸುಬ್ಬಯ್ಯ ಹೇಳುತ್ತಿರುವಾಗ ಆಗಲೇ ಅನಾಮಿಕ ಅವರ ಹತ್ರಕ್ಕೆ ಬರ್ತಾಳೆ. 2 ದಿನದ ಹೊತ್ತು ಅನಾಮಿಕ ನಿರ್ಮಲಮ್ಮನ ಜೊತೆಗೆ ಇರ್ತಾಳೆ. ಅವಳು ಹೇಳಿದ ಹಾಗೆ ಕಚೋರಿ ಮಾಡೋದು ಕಲ್ತ್ಕೋತಾಳೆ. ಇನ್ನು ನಿರ್ಮಲಮ್ಮ ಸತ್ತು ಹೋದಳು ಎಂದು ತಿಳಿದ ಮೇಲೆ ತಲೆಗೆ ಕೊಳ್ಳಿ ಇಟ್ಟು ಅಂತ್ಯಕ್ರಿಯೆ ಪೂರ್ತಿ ಮಾಡುತ್ತಾಳೆ ಅನಾಮಿಕ. ಇನ್ನು ಅನಾಮಿಕ ತಿರುಗಿ ನಿರ್ಮಲಳ ಮನೆಗೆ ಬರುತ್ತಾಳೆ. ಸುಬ್ಬಯ್ಯ, ಮನೇನ ನೀನ್ ತಗೋ, ನಾನು ಕಚೋರಿ ಗಾಡಿ ತಗೋತೀನಿ. ಹಾಗೆ ಅಮ್ಮನವರೇ ಎಂದು ಹೇಳುತ್ತಲೇ ಅನಾಮಿಕ ಕಚೋರಿ ಗಾಡಿಯನ್ನು ತೆಗೆದುಕೊಂಡು ಅತ್ತೆಯ ಮನೆಗೆ ಬರುತ್ತಾಳೆ. ಶಾರದಾ ಅವರಿಗೆ ನಡೆದ ವಿಷಯ ಹೇಳುತ್ತಾಳೆ. ಪ್ರಸಾದ್, ರಮೇಶ್, ಶಾರದಾ ಎಲ್ಲರೂ ದುಃಖ ಪಡುತ್ತಾರೆ. ಅತ್ತೆ, ನಾನು ನಾಳೆಯಿಂದ ಕಚೋರಿ ವ್ಯಾಪಾರನ ಶುರು ಮಾಡ್ತೀನಿ. ಸರಿ ಸೊಸೆ, ಮಕ್ಕಳ ಬಗ್ಗೆ ನೀನು ಆಲೋಚಿಸಬೇಡ, ನಾನು ನೋಡ್ಕೋತೀನಿ ಎಂದು ಶಾರದಾ ಹೇಳುತ್ತಾಳೆ. ಮಾರನೇ ದಿನದಿಂದ ಅನಾಮಿಕ ಇದಕ್ಕೂ ಮೊದಲು ತನ್ನ ದೊಡ್ಡಮ್ಮ ಹಾಕಿದ ಜಾಗದಲ್ಲಿ ಕಚೋರಿ ಗಾಡಿ ಇಡ್ತಾಳೆ. ಎಲ್ಲರಿಗೂ ನಮಸ್ತೆ, ನಿಮಗಿಷ್ಟವಾದ ಕಚೋರಿ ಮತ್ತೆ ನಿಮ್ಮ ಮುಂದಕ್ಕೆ ಬಂದಿದೆ. ಬನ್ನಿ ಸ್ವಾಮಿ, ಬನ್ನಿ, ರುಚಿಕರವಾದ ಕಚೋರಿಯನ್ನು ತಿಂದು ಮನಸಾರೆ ಆನಂದಿಸಿ ಎಂದು ಅನಾಮಿಕ ಅನ್ನುತ್ತಾ ಇದ್ದರೆ ಬಹಳ ಜನ ಕಚೋರಿ ಗಾಡಿ ಹತ್ರಕ್ಕೆ ಬರ್ತಾರೆ, ತಿನ್ನುತ್ತಾ ಇರ್ತಾರೆ, ತನ್ನ ದೊಡ್ಡಮ್ಮನ ಬಗ್ಗೆ ಕೇಳ್ತಾ ಇರ್ತಾರೆ. ಕೇಳಿದವರಿಗೆ ಇನ್ನು ತನ್ನ ದೊಡ್ಡಮ್ಮ ಇಲ್ಲ ಎಂದು ಹೇಳ್ತಾ ಇರ್ತಾಳೆ ಅನಾಮಿಕ. ಇನ್ನು ಆ ಮಾರನೇ ದಿನ ತನ್ನ ದೊಡ್ಡಮ್ಮನ ಫೋಟೋ ಇಟ್ಟು ಮಾಲೆ ಹಾಕುತ್ತಾಳೆ. ತನ್ನ ದೊಡ್ಡಮ್ಮನ ಹತ್ತಿರ ರೆಗ್ಯುಲರ್ ಆಗಿ ಕಚೋರಿ ತಿನ್ನುತ್ತಿರುವ ಕಮಲ ಆ ಫೋಟೋ ನೋಡಿ, ಒಳ್ಳೆ ಮನಸ್ಸಿರುವ ಉತ್ತಮ ಹೆಂಗಸು, ನನಗೆ ಎಷ್ಟೋ ಸಲ ಸಹಾಯ ಮಾಡಿದ್ಲು, ಏನು ಕೊಟ್ಟರು ಆಕೆ ಋಣನ ತೀರಿಸಿಕೊಳ್ಳಲಾರೆ
ಎಂದು ಕಣ್ಣೀರು ಹಾಕಿ ಕಚೋರಿ ತಿಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನ ದಿನಕ್ಕೂ ಅನಾಮಿಕಳ ಕಚೋರಿ ಅಂಗಡಿ ಬಹಳ ಫೇಮಸ್ ಆಗುತ್ತೆ. ಅದರಿಂದ ಸಂಪಾದನೆ ಕೂಡ ಹೆಚ್ಚಾಗುತ್ತೆ. ಅದು ನೋಡಿ ಶಾರದಾ ಸಂತೋಷ ಪಡುತ್ತಾ ಶ್ಯಾಮಲಾಳ ಹತ್ರ ಹೋಗಿ ಅನಾಮಿಕಳ ಬಗ್ಗೆ ದೊಡ್ಡದಾಗಿ ಹೇಳ್ತಾ ಸಂತೋಷ ಪಡುತ್ತಾಳೆ. ಈ ವಿಧದಿಂದ ಇತರರ ಜೊತೆ ಹೋಲಿಸಿಕೊಂಡ ಶಾರದಾ ಬಲವಂತ ಮಾಡಿದಾಗ ತನಗೆ ಇಷ್ಟವಾದ ತನ್ನ ದೊಡ್ಡಮ್ಮ ಮಾಡುವ ವ್ಯಾಪಾರವನ್ನು ಅನಾಮಿಕ ಮಾಡಿ ಅವಳು ಕೂಡ ಒಳ್ಳೆ ವ್ಯಾಪಾರ ಮಾಡಬಲ್ಲೆ ಎಂದು ನಿರೂಪಿಸುತ್ತಾಳೆ. ಈ ವಿಧದಿಂದ ಅನಾಮಿಕ ಕಚೋರಿ ವ್ಯಾಪಾರದಲ್ಲಿ ಫೇಮಸ್ ಆಗುವುದೊಂದೇ ಅಲ್ಲ, ತನ್ನ ಕುಟುಂಬಕ್ಕೆ ಆರ್ಥಿಕವಾಗಿ ಕೂಡ ಬೆಂಬಲವಾಗಿ ನಿಲ್ಲುತ್ತಾಳೆ. ಮನೆ ಹೊರಗೆ ಶಾರದಾ ಟೆನ್ಷನ್ ಪಡುತ್ತಾ ಆ ಕಡೆ ಈ ಕಡೆ ತಿರುಗ್ತಾ ಇರುವಾಗ ಪ್ರಸಾದ್ ರಮೇಶರು ಗಾಬರಿಯಾಗುತ್ತಾ ಕಾರಿನಲ್ಲಿ ಮನೆಗೆ ಬರ್ತಾರೆ. ಏನಾಯ್ತು ಶಾರದಾ, ಇದಕ್ಕಿದ್ದ ಹಾಗೆ ಬಾ ಅಂತ ಫೋನ್ ಮಾಡಿದೆ? ಹೊಟ್ಟೆ ನೋವು ಬರ್ತಾ ಇದೆಯಾ, ಕಾಲು ನೋವು ಬರ್ತಾ ಇದೆಯಾ? ಇಲ್ಲ ಅಂದ್ರೆ ಯಾವ ನೋವು ಇಲ್ಲದೆ ನೀನು ಮೇಲಕ್ಕೆ ಹೋಗ್ತೀಯ ಅಂತ ಯಾರಾದ್ರೂ ಹೇಳಿದ್ರ ಏನು ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಕೋಪದಿಂದ ನೋಡ್ತಾ ಇರ್ತಾಳೆ. ಅಬ್ಬ ಇರಪ್ಪ, ನೀನು ಯಾವಾಗ ನೋಡಿದ್ರು ಅಮ್ಮನ ಮೇಲೆ ಏನೋ ಒಂದು ಜೋಕ್ ಮಾಡ್ತಾನೆ ಇರ್ತೀಯ. ಅಮ್ಮ ಬಾ ಅಂತ ಫೋನ್ ಮಾಡಿದಾಳೆ ಅಂದ್ರೆ ಅದ್ಯಾವುದು ಮುಖ್ಯವಾದ ಕೆಲಸವೇ ಆಗಿರುತ್ತೆ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳದೆ ಅನವಶ್ಯಕವಾಗಿ ಜೋಕ್ ಮಾಡ್ತೀಯ. ಅದು ಮಾಮೂಲಿ ಜೋಕ್ ಅಲ್ಲ ಕಣೋ, ಕೆಟ್ಟ ಜೋಕುಗಳು. ಯಾವುದೋ ಒಂದು ಜೋಕ್ ಹೋಗ್ಲಿ, ಇದ್ದಕ್ಕಿದ್ದ ಹಾಗೆ ಹೊರಟು ಬಾ ಅಂತ ಯಾಕೆ ಕರೆದಿಯೋ ಅದು ಮೊದಲು ಹೇಳು. ಹೌದಮ್ಮ, ಆ ಕಡೆ ಅಪ್ಪನ್ನ ಈ ಕಡೆ ನನ್ನನ್ನ ಯಾಕೆ ಅಷ್ಟು ಅರ್ಜೆಂಟ್ ಆಗಿ ಫೋನ್ ಮಾಡಿ ಬಾ ಅಂದೆ? ಏನಾಯ್ತಮ್ಮ, ನಾನ್ ಹೇಳೋದೇನಿದೆ ನೀವೇ ಇಬ್ರು ಒಳಗಡೆ ಹೋಗಿ ನೋಡಿ ಎಂದು ಹೇಳುತ್ತಲೇ ತಂದೆ ಮಗ ಇಬ್ಬರಿಗೂ ತಿಂಡಿ ಪೋತಿ ದಪ್ಪನೆ ಅನಾಮಿಕ ನೆನಪಿಗೆ ಬರ್ತಾಳೆ. ಗಾಬರಿಯಾಗಿ ಒಬ್ಬರನ್ನೊಬ್ಬರು ನೋಡ್ಕೊಂಡು ಒಳಗಡೆಗೆ ಓಡುತ್ತಾರೆ. ಹಾಲಿನಲ್ಲಿ ದಪ್ಪನೆಯ ಸೊಸೆ ಅನಾಮಿಕ ಕೂತ್ಕೊಂಡು ತಿಂತಾ ಇರ್ತಾಳೆ. ಅದು ನೋಡಿ ಇಬ್ಬರು ಉಸಿರೆಳೆದುಕೊಳ್ತಾರೆ. ಅನಾಮಿಕ ಅವರನ್ನು ನೋಡಿ, ಏನಂದ್ರೆ ನೀವು ತಿಂತೀರಾ ಮಾವಯ್ಯ, ನಿಮಗೆ ಏನಾದ್ರೂ ಬೇಕಾ? ನೀನು ತಿನ್ನು ಅನಾಮಿಕ. ಹೌದಮ್ಮ ಸೊಸೆ, ನೀನು ತಿಂತಾ ಇರು, ನಮಗೆ ಮೊದಲೇ ಕೆಲಸ ಇದೆ ಎಂದು ಹೇಳಿ ಅಲ್ಲಿಂದ ಹೊರಗಿರುವ ಶಾರದಳ ಹತ್ತಿರಕ್ಕೆ ಬರ್ತಾರೆ. ತಿಂಡಿ ಪೋತಿ ದಪ್ಪ ಸೊಸೆಯ ಅರಾಜಕತ್ವ ನೋಡಿದ್ರಲ್ಲ, ಅದಕ್ಕೆ ಬೇಗನೆ ಬಾ ಅಂತ ನಿಮ್ಮಿಬ್ಬರಿಗೂ ಫೋನ್ ಮಾಡಿ ಅರ್ಜೆಂಟಿಗೆ ಬಾ ಅಂತ ಹೇಳಿದ್ದು. ಅವಳಿಗೆ ಬೇಕಾಗಿದ್ದು ಇಟ್ಕೊಂಡು ತಿಂತಾ ಇದ್ದಾಳಲ್ಲ ಶಾರದಾ, ಅಷ್ಟು ಗಾಬರಿ ಆಗ್ತಾ ಬಾ ಅಂತ ಫೋನ್ ಮಾಡಿದ್ದಿನಕ್ಕೆ? ಹೌದಮ್ಮ, ಅನಾಮಿಕ ಹಾಯಾಗಿ ತಿಂತಾ ಇದ್ದಾಳಲ್ಲ, ಇಷ್ಟಕ್ಕೆ ನೀನು ಗಾಬರಿ ಆಗ್ತಾ ಇರೋದೇನಕ್ಕೆ? ಹಾಗೆ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಏನಾದ್ರೂ ಭಯ ಬಂತು ಕಣೋ, ಅದಕ್ಕೆ ಬಾ ಅಂತ ಹೇಳಿದೆ ಎಂದು ಹೇಳುತ್ತಲೇ ಏನೋ ಮಾತನಾಡದೆ ಪ್ರಸಾದ್ ಒಂದು ಕಾರಿನಲ್ಲಿ ರಮೇಶ್ ಮತ್ತೊಂದು ಕಾರಲ್ಲಿ ಹೊರಟು ಹೋಗ್ತಾರೆ. 2 ಗಂಟೆ ಕಳೆದ ನಂತರ ಬೆವರು ಸುರಿತಾ ಇದ್ರು, ಆಯಾಸ ಬರ್ತಿದ್ರು, ಸ್ವಲ್ಪವೂ ತಡ ಮಾಡದೆ ಶಾರದಾ ಓಡುತ್ತಾ ಆ ಊರಿನ ಸೆಂಟರ್ಗೆ ಬರ್ತಾಳೆ. ಆಯಾಸ ಪಡುತ್ತಲೇ ಸುತ್ತಲೂ ನೋಡ್ತಾಳೆ, ಎಲ್ಲಿಯೋ ಕಾರ್ ಆಗಲಿ ಆಟೋ ಆಗಲಿ ಕಾಣಿಸೋದಿಲ್ಲ. ಒಂದು ಮೂಲೆಯಲ್ಲಿ ಮಾತ್ರ ರಿಕ್ಷಾ ಕಾಣುತ್ತೆ. ಆ ರಿಕ್ಷಾದ ಹತ್ರ ಗೋವಿಂದ ನಿಂತಿರ್ತಾನೆ. ಗಬಗಬ ಅವನ ಹತ್ರಕ್ಕೆ ಬರ್ತಾಳೆ. ಏನಮ್ಮನವ್ರೆ ಈ ತರ ರಿಕ್ಷಾ ಹತ್ರ ಬಂದ್ರಿ, ಆಮೇಲೆ ಹೇಳ್ತೀನಿ ಬಾಬು, ಮೊದಲು ಮನೆ ಹತ್ರ ಹೋಗು ಎಂದು ರಿಕ್ಷಾದಲ್ಲಿ ಕೂತ್ಕೋತಾಳೆ ಶಾರದಾ. ಏನಮ್ಮ, ಏನಾದ್ರೂ ಸಾಮಾನನ್ನ ಹೊಲದ ಹತ್ರ ತಗೊಂಡೋಗ್ಬೇಕ ಅಮ್ಮನವ್ರೆ ಎಂದು ಹೇಳುತ್ತಲೇ ಶಾರದಳಿಗೆ ಸ್ವಲ್ಪ ಕೋಪ ಬರುತ್ತೆ. ಕೋಪದಿಂದ ಮೊದ್ಲು ಮನೆಗೆ ಬಾ ಗೋವಿಂದು, ನಿನಗೆ ಆಮೇಲೆ ಎಲ್ಲ ವಿಷಯನೂ ಮನೆ ಹತ್ರ ಹೇಳ್ತೀನಿ ಎಂದು ಹೇಳುತ್ತಾಳೆ. ಗೋವಿಂದ್ ಏನೊಂದು ಮಾತನಾಡದೆ ಮೌನವಾಗಿ ಸೈಕಲ್ ಅನ್ನು ತುಳಿಯುತ್ತಾ ಶಾರದಳ ಮನೆ ಹತ್ರಕ್ಕೆ ಬರ್ತಾನೆ. ಒಳಗಡೆ ಕೂತ್ಕೊಂಡ ಶಾರದಾ ತನ್ನಲ್ಲಿ ತಾನು, ಸಮಯಕ್ಕೆ ಅವರು ಇಲ್ಲ, ಮಗನೂ ಇಲ್ಲ, ಅವರು ಕಾರಲ್ಲಿ ಟೌನ್ಗೆ ಹೋಗಿದ್ದಾರೆ, ಮಗ ಏನೋ ಬೈಕಲ್ಲಿ ತನ್ನ ತಂಗಿ ಹತ್ರ ಹೋಗಿದ್ದಾನೆ, ರಾತ್ರಿ ಆದ್ರೂ ಇಬ್ಬರು ತಿರುಗಿ ಬರಲ್ಲ, ಅಲ್ಲಿವರೆಗೂ ಹೊಟ್ಟೆ ನೋವಿನಿಂದ ದುಃಖ ಪಡ್ತಾ ಇರೋ ನನ್ನ ತಿಂಡಿ ಪೋತಿ ದಪ್ಪ ಸೊಸೆ ಅನಾಮಿಕ ಹೇಗಿರ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ. ಗೋವಿಂದ್ ರಿಕ್ಷಾವನ್ನು ತಳ್ಳುತ್ತಾ ಶಾರದಳ ಹತ್ರ ಬರ್ತಾನೆ. ಶಾರದಾ ರಿಕ್ಷಾದಿಂದ ಇಳಿಯುತ್ತಾಳೆ. ಅರೆ ಗೋವಿಂದು, ನನ್ ಜೊತೆ ಮನೆಯೊಳಗ್ ಬಾರೋ. ಹಾಗೆ ತಾಯಿ, ಅಷ್ಟು ದೊಡ್ಡ ಮೂಟೆ ಏನಿದೆಯೋ ಎಂದು ಅಂದುಕೊಳ್ಳುತ್ತಾ ಶಾರದಳ ಹಿಂದೆ ಒಳಗಡೆಗೆ ನಡೆಯುತ್ತಾನೆ ಗೋವಿಂದ್. ಹಾಲ್ನಲ್ಲಿ ದಪ್ಪ ಸೊಸೆ ಅನಾಮಿಕ ತಿಂತಾನೆ ಇರ್ತಾಳೆ. ಅಬ್ಬಾ, ಈ ಹೊಟ್ಟೆ ನೋವನ್ನ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ, ಆ ಕಡೆ ತಿನ್ನಲಾರ್ದೆ ಇರ್ತಾ ಇದ್ದೀನಿ, ಈ ಕಷ್ಟ ಮಾತ್ರ ಯಾರಿಗೂ ಬರಬಾರದು ಭಗವಂತ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಗೋವಿಂದ್ ಅವಳ ಹತ್ತಿರ ಬರ್ತಾರೆ. ಅತ್ತೆ, ಡಾಕ್ಟರ್ ಅನ್ನ ಕರ್ಕೊಂಡ್ಬಂದ್ರ? ಡಾಕ್ಟ್ರು ಊರಲ್ಲಿ ಇಲ್ಲ ಸೊಸೆ, ಈಗ ನಾವೇ ಟೌನಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕು ಎಂದು ಹೇಳುತ್ತಲೇ ಗೋವಿಂದ್ ಬೆಚ್ಚಿ ಬೀಳುತ್ತಾನೆ. ಅಯೋಮಯದಿಂದ ನೋಡ್ತಾ, ಅಮ್ಮನವ್ರೆ, ನಿಮ್ಮ ತಿಂಡಿ ಪೋತಿ ದಪ್ಪ ಸೊಸೆನ ನನ್ನ ರಿಕ್ಷಾದಲ್ಲಿ ಟೌನ್ಗೆ ಕರ್ಕೊಂಡು ಹೋಗ್ಬೇಕಾ? ನಿಂಗೊಂದ್ ದೊಡ್ಡ ನಮಸ್ಕಾರ ತಾಯಿ, ನನ್ನಿಂದಾಗಲ್ಲ, ನಾನ್ ಬಿಟ್ಬಿಡಿ ಅಮ್ಮ. ಭಯಪಡ್ಬೇಡ ಕಣೋ ಗೋವಿಂದು, ನಾನಿದ್ದೀನಲ್ಲ, ಏನೂ ಆಗಲ್ಲ ಕಣೋ. ನೀನ್ ನೋಡ್ತಾ ಇರೋ ದಪ್ಪ ಅದು ನಿಜವಾದ ದಪ್ಪ ಅಲ್ಲ ಕಣೋ, ನಿಜವಾದ ದಪ್ಪ ಅಲ್ವಾ?
ಸುಮ್ಮನೆ ಅಮ್ಮನವ್ರೆ, ನೀವು ಕೂಡ ಹೀಗೆ ಸುಳ್ಳು ಹೇಳ್ತೀರಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಿಜವಾದ ದಪ್ಪ ಅಲ್ದಿದ್ರೆ ಟ್ಯೂಬಿಗೆ ಗಾಳಿ ಹೊಡೆದಾಗೆ ನೀವು ಅನಾಮಿಕರಿಗೆ ಗಾಳಿ ಹೊಡೆದಿದ್ರೆ ಏನೋ ಅದೆಲ್ಲ ಕಣೋ ಗೋವಿಂದ. ಬೇಕು ಅಂದ್ರೆ ನಿನಗೆ ಇನ್ನು 200 ರೂಪಾಯಿ ಹೆಚ್ಚಾಗಿ ಕೊಡ್ತೀನಿ ಕಣೋ. ಅತ್ತೆ ಯಾಕೆ ರಿಕ್ಷಾರವನ್ನ ಬೇಡ್ಕೊತಾ ಇದ್ದೀರಾ? ನಮ್ಮ ಕಾರ್ ಇಲ್ವಾ? ಇಲ್ಲ ಸೊಸೆ, ಒಂದು ಕಾರಲ್ಲಿ ನಿಮ್ಮ ಮಾವಯ್ಯ ಯಾವುದು ಕೆಲಸ ಇದೆ ಅಂತ ಹೊರಟೋಗಿದ್ದಾರೆ, ಮತ್ತೊಂದು ಕಾರಲ್ಲಿ ಮಗ ಆಫೀಸ್ ವರ್ಕ್ ಮೇಲೆ ಹೊರಟೋಗಿದ್ದಾನೆ. ಸರಿ ಹೋಗ್ಲಿ ಬಿಡಿ, ನಾನು ಮಾತ್ರ ಈ ಹೊಟ್ಟೆ ನೋವನ್ನ ಸಹಿಸಲಾರದೆ ಹೋಗ್ತಾ ಇದ್ದೀನಿ ಅತ್ತೆ. ಆಗ ಆ ತಿಂಡಿನ ಪಕ್ಕದಲ್ಲಿ ಬಿಡೆ ಸ್ವಲ್ಪ. ಅದು ಮಾತ್ರ ಆಗಲ್ಲ ಅತ್ತೆ. ಅಬ್ಬಾ ಹೊಟ್ಟೆ ನೋವು ಎನ್ನುತ್ತಲೇ ದಪ್ಪನೆ ಸೊಸೆ ಅನಾಮಿಕ ಒಂದು ಪಕ್ಕದಲ್ಲಿ ನೋವಿನಿಂದ ದುಃಖ ಪಡುತ್ತಾ ಮತ್ತೊಂದು ಕಡೆ ನಾನ್ ಸ್ಟಾಪ್ ಆಗಿ ತಿಂತಾನೆ ಇರ್ತಾಳೆ. ಏಳು ಸೊಸೆ, ಹಾಸ್ಪಿಟಲ್ಗೆ ಹೋಗೋಣ, ನಿಧಾನವಾಗಿ ಸ್ವಲ್ಪ ಸ್ವಲ್ಪ ರಿಕ್ಷಾವರೆಗಾದ್ರೂ ನಡಿ. ಸಾರಿ ಅತ್ತೆ, ಹೊಟ್ಟೆ ನೋವಲ್ವಾ, ನಾನು ನಡೆಯಲಾರೆ, ನನ್ನನ್ನು ನೀನೇ ಎತ್ಕೋತೆ ಎಂದು ದಪ್ಪನೆ ಅನಾಮಿಕ ಅನ್ನುತ್ತಲೇ ಶಾರದಳಿಗೆ ಒಂದೇ ಸಲಕ್ಕೆ ಕಾಲ ಕೆಳಗೆ ಭೂಮಿ ಶೇಕ್ ಆದಾಗೆ ಆಗತ್ತೆ. ಏನ್ ಸೊಸೆ, ನಾನು ನಿನ್ನ ಎತ್ಕೋಬೇಕಾ? ಅಮ್ಮೋ, ನಾನ್ ಹೇಗಿದ್ದೀನಿ, ನೀನ್ ಹೇಗಿದ್ಯೇ? ನಾನು ನಿನ್ನ ಎತ್ಕೊಂಡ್ರೆ ಬದುಕಬಲ್ಲೆನ? ಹಾಗಂದ್ರೆ ಹೇಗೆ ಅತ್ತೆ, ಈ ಹೊಟ್ಟೆ ನೋವಿನಿಂದ ನಾನು ಹೊರಗಿರುವ ರಿಕ್ಷಾವರೆಗೂ ಹೇಗೆ ನಡೀತೀನೋ ನೀವೇ ಹೇಳಿ. ಕಾಲಿನಿಂದ ಸೊಸೆ, ನಿನಗೆ ಕಾಲಿದೆಯಲ್ಲ, ಆ ಕಾಲಿನಿಂದಲೇ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಆ ರಿಕ್ಷಾದೊಳಗು ಬಾ. ಹೋಗ್ಲಿ ಬಿಡಿಯತ್ತೆ, ಹೋಗ್ಲಿ, ಗೋವಿಂದನಾದ್ರೂ ನನ್ನನ್ನು ಎತ್ಕೋ ಅಂತ ಹೇಳಿಯತ್ತೆ ಎಂದು ಹೇಳುತ್ತಲೇ ಗೋವಿಂದ ಮಾತನ್ನು ಕೇಳಿ ಗುಂಡಗೆ ತಿರುಗಿ ಕೈಗಳೆತ್ತಿ ನಮಸ್ಕರಿಸುತ್ತಾನೆ. ಅಮ್ಮನವ್ರೆ, ಈ ರಿಕ್ಷಾದವನ್ನ ನಂಬಿಕೊಂಡು ಒಬ್ಳು ಹೆಂಡತಿ ಒಬ್ಳು ಮಗಳಿದ್ದಾಳೆ, ನನ್ನನ್ನ ಬಿಟ್ಬಿಡಿ ಅಮ್ಮ. ಬೇಕು ಅಂದ್ರೆ ನಾನು ಹೋಗಿ ಒಂದು JCBನೋ ದೊಡ್ಡ ಕ್ರೇನನ್ನಾದ್ರೂ ಅವರ ಕಾಲಿಗೆ ಬಿದ್ದಾದ್ರೂ ತಗೊಂಡ್ಬರ್ತೀನಿ ಎಂದು ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ. ಸ್ವಲ್ಪ ಕೋಪದಿಂದ, ಸಾಕು ಬಿಡೋ ಗೋವಿಂದು, ನಾನು ಎತ್ಕೊಳ್ಳಲ್ಲ, ನೀನು ಎತ್ಕೋಬೇಡ, ಯಾರ ಕಾಲಿಗೆ ಬಿದ್ದು ನೀನೇನು ತಗೊಂಬರದ್ ಬೇಡ, ನೀನು ನನಗ್ ಸ್ವಲ್ಪ ಸಹಾಯ ಮಾಡು ಸಾಕು, ನಾನು ಹೇಳಿದ ಹಾಗೆ ಮಾಡು, ನಾನು ಒಂದ್ ಕೈ ಹಿಡ್ಕೋತೀನಿ, ನೀನು ಇನ್ನೊಂದ್ ಕೈ ಹಿಡ್ಕೋ ಎಂದು ಹೇಳುತ್ತಲೇ ದಪ್ಪನೆ ಅನಾಮಿಕಳನ್ನು ಶಾರದ ಗೋವಿಂದು ಒಂದೊಂದು ಕೈ ಹಿಡ್ಕೋತಾರೆ. ಅನಾಮಿಕ ಚಿಕನ್ ಚೂರನ್ನು ಬಾಯಲ್ಲಿ ಇಟ್ಟುಕೊಂಡು ಅವರ ಸಪೋರ್ಟ್ ತೆಗೆದುಕೊಂಡು ನಿಧಾನವಾಗಿ ಮೇಲೆಳುತ್ತಾಳೆ. ಅರೆ ಗೋವಿಂದು, ನೀನ್ ಹೋಗಿ ರಿಕ್ಷಾನ ಗಟ್ಟಿಯಾಗಿ ಒತ್ತಿ ಹಿಡ್ಕೋ ಹೋಗು. ಒತ್ತಿ ಹಿಡ್ಕೊಂಡ್ರೆ ಆಗಲ್ಲ ಅಮ್ಮನವ್ರೆ, ಅನಾಮಿಕ ಅಮ್ಮನವರ ದಪ್ಪನ ರಿಕ್ಷಾ ತಟ್ಕೋಬೇಕು ಅಂದ್ರೆ ಮುಂದಿನ ಚಕ್ರನ ಹಗ್ಗದಿಂದ ಕಟ್ಟಬೇಕು ಎಂದು ಹೇಳಿ ಒಳಗಡೆಯಿಂದ ಓಡಿ ಹೊರಗೆ ಬರುತ್ತಾನೆ. ತನ್ನ ರಿಕ್ಷಾದ ಮುಂದಿನ ಚಕ್ರಕ್ಕೆ ಹಗ್ಗ ಕಟ್ಟಿ ಹಿಂದೆ ಅನಾಮಿಕ ಕೂತ್ರೆ ಮುಂದಿನ ರಕ್ಷಾ ಏಳದೇ ಇರಲಿ ಅಂತ ಹಗ್ಗವನ್ನು ಮುಂದಿನ ಗೇಟ್ಗೆ ಕಟ್ತಾನೆ ಗೋವಿಂದ್. ಶಾರದಾ ದಪ್ಪನೆ ಅನಾಮಿಕಳನ್ನು ಕರ್ಕೊಂಡು ನಿಧಾನವಾಗಿ ರಿಕ್ಷಾದ ಹತ್ರ ಬರ್ತಾಳೆ. ಗೋವಿಂದು ಭಗವಂತನ ನೆನೆಸಿಕೊಂಡು ಕೈ ಮುಗಿತಾ ಇರ್ತಾನೆ. ಶಿವಯ್ಯ, ಇನ್ನು ನಿಂದೆ ಬಾರ ತಂದೆ ಎಂದು ರಿಕ್ಷಾವನ್ನು ಗಟ್ಟಿಯಾಗಿ ಹಿಡ್ಕೋತಾನೆ. ದಪ್ಪನೆ ಅನಾಮಿಕ ರಿಕ್ಷಾ ಹತ್ತಿ ಕೂತ್ಕೋತಾಳೆ. ಅಷ್ಟೇ ಹಗ್ಗ ಪಟ್ ಅಂತ ಹರಿದೋಗುತ್ತೆ. ರಿಕ್ಷಾವನ್ನು ಹಿಡಿದುಕೊಂಡು ಗೋವಿಂದು ರಿಕ್ಷಾ ಮುಂದಿನ ಚಕ್ರದಿಂದ ಗಾಳಿಯೊಳಗೆ ಹಾರ್ತಾನೆ. ಅದನ್ನ ನೋಡಿ ಶಾರದ ಗಟ್ಟಿಯಾಗಿ ಹಗ್ಗವನ್ನು ಹಿಡ್ಕೊಂಡು ಕೆಳಗೆ ಇಳಿತಾಳೆ. ಅಷ್ಟೇ ರಿಕ್ಷಾದ ಜೊತೆ ಗೋವಿಂದ್ ಕೂಡ ಕೆಳಗೆ ಬರ್ತಾನೆ. ಶಾರದಳ ಕಡೆ ನೋಡಿ ಕೈ ಮುಗಿದು, ನನ್ನ ಬಿಟ್ಬಿಡಿ ಅಮ್ಮನವ್ರೆ, ಬೇಕು ಅಂದ್ರೆ ರಿಕ್ಷಾನ ನೀವೇ ಇಟ್ಕೊಳ್ಳಿ, ಒಂದೆರಡು ದಿನದ ಮೇಲೆ ಬರ್ತೀನಿ, ಚೆನ್ನಾಗಿದ್ರೆ ಮನೆ ತಗೊಂಡೋಗ್ತೀನಿ, ಹಾಳಾದ್ರೆ ತಗೊಂಡೋಗಿ ಗುಜರಿ ಸಾಮಾನ್ಗಾದ್ರೂ ಹಾಕೋತೀನಿ ಎಂದು ಹೇಳಿ ಗೋವಿಂದಲಿಂದ ಓಡಿ ಹೋಗುತ್ತಾನೆ. ಇನ್ನು ಮಾಡುವುದಕ್ಕೇನು ಆಗದೆ ತನಗೆ ತಪ್ಪಲ್ಲ ಎಂದುಕೊಂಡು ಶಾರದ ಅತಿ ಕಷ್ಟದಿಂದ ರಿಕ್ಷಾವನ್ನು ಮುಂದಕ್ಕೆ ಎಳೆದುಕೊಂಡು ಹೋಗ್ತಾ ಇರ್ತಾಳೆ. ರಿಕ್ಷಾದಲ್ಲಿ ಕೂತ್ಕೊಂಡ ದಪ್ಪನೆ ಅನಾಮಿಕ ಮಾತ್ರ ತಿನ್ನುತ್ತಲೇ ದುಃಖದಿಂದ, ಅತ್ತೆ ನನಗ ಹೊಟ್ಟೆ ನೋವು ಹೆಚ್ಚಾಗ್ತಾ ಇದೆ ಅತ್ತೆ, ನನ್ನನ್ನು ಬೇಗನೆ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗ್ತಾ ಇದ್ದೀನಲ್ಲೇ ನಿನ್ನ ಅಮ್ಮನ ಹೊಟ್ಟೆ ಹೊಡಿಯ, ಒಂದು ಕಡೆ ಏನೋ ಹೊಟ್ಟೆ ನೋವು ಅಂತೀಯ, ಮತ್ತೊಂದು ಕಡೆ ಏನೋ ಒಂದು ತಿಂತಾನೆ ಇರ್ತೀಯ, ಮೊದಲು ಆ ತಿನ್ನೋದನ್ನ ನಿಲ್ಸೆ, ಹೊಟ್ಟೆ ನೋವು ನಿಧಾನವಾಗಿ ಕಡಿಮೆ ಆಗುತ್ತೆ. ಹಬ್ಬಾ, ಹಾಗೆ ದೃಷ್ಟಿ ಮಾಡಬೇಡಿ ಅತ್ತೆ, ನನಗೆ ಗೊತ್ತಿದ್ದಾಗೆ ನಿಮ್ದು ದೃಷ್ಟಿ ಕಣ್ಣು ಅನ್ಸುತ್ತೆ, ಅದಕ್ಕೆ ನನಗೆ ಯಾವ ದಿನವೂ ಬಾರದು, ಈ ದಿನ ಹೊಟ್ಟೆ ನೋವು ಬಂದಿದೆ. ನನಗೆ ಮಾತ್ರ ಹೊಟ್ಟೆ ನೋವು ಕಡಿಮೆ ಆದ್ರೆ ಇನ್ನೂ ಹೆಚ್ಚು ತಿಂಡಿ ತಿಂತೀನಿ, ಕಡಿಮೆ ಆಗದೆ ಇದ್ರೆ ನಿಮ್ಮನ್ನ ಏನ್ ಮಾಡ್ತೀನೋ ನಿಮ್ಮ ಊಹೆಗೆ ಬಿಟ್ಬಿಡ್ತೀನಿ. ಅಂದ್ರೆ ಏನೇ, ನನ್ನನ್ನು ಕೂಡ ಆ ಲೆಗ್ ಪೀಸ್ ತಿಂದ ಹಾಗೆ ತಿಂದು ಬಿಡ್ತೀನಿ ಅಂತೀಯ ಎನ್ನುತ್ತಾ ಒಂದು ಹಾಸ್ಪಿಟಲ್ ಹತ್ರಗೆ ಕರ್ಕೊಂಡು ಬರ್ತಾಳೆ. ನರ್ಸ್ ಅನ್ನ ಕರಿತಾಳೆ. ನರ್ಸು ದಪ್ಪನೆ ಅನಾಮಿಕಳನ್ನು ನೋಡಿ ಒಂದು ಸ್ಟ್ರೆಚರ್ ತಗೊಂಡ್ಬರ್ತಾಳೆ. ಅನಾಮಿಕ ಅದರ ಮೇಲೆ ಮಲ್ಕೋತಾಳೆ. ಶಾರದಾ ನರ್ಸು ಒಳಗಡೆಗೆ ತಗೊಂಡು ಹೋಗ್ತಾ ಇರ್ತಾರೆ ಅನಾಮಿಕಳನ್ನ. ಆಗ ಕೂಡ ದಪ್ಪನೆ ಅನಾಮಿಕ ತಿಂತಾನೆ ಇರ್ತಾಳೆ. ಇನ್ನು ಡಾಕ್ಟರ್ ಬಂದು ಅನಾಮಿಕಳನ್ನು ನೋಡಿ
ಏನಾಯ್ತಮ್ಮ? ಒಂದೇ ಸಮನೆ ತಿಂತ ಇದ್ದಾಳೆ ಡಾಕ್ಟರ್ ಅವರೇ. ಈಗೇನೋ ಹೊಟ್ಟೆ ನೋವು ಅಂತ ಇದ್ದಾಳೆ. ಏನು ನೀವೇ ಏನೋ ಒಂದು ಮಾಡಿ ಡಾಕ್ಟರ್ ಅವರೇ. ಏನೋ ಒಂದು ಅಲ್ಲಮ್ಮ, ಆಪರೇಷನ್ ಮಾಡಿ ಇದುವರೆಗೂ ಹೊಟ್ಟೆ ಒಳಗೆ ಕಳಿಸಿದ ಫುಡ್ ಎಲ್ಲವನ್ನು ಹೊರಗೆ ತರಬೇಕು ಎಂದು ಡಾಕ್ಟರ್ ಹೇಳುತ್ತಲೇ ಅನಾಮಿಕಾ ಮಾತನ್ನು ಕೇಳಿ, ಅಂದ್ರೆ ನೀವು ಆಪರೇಷನ್ ಮಾಡ್ತಾ ಇರಿ ಡಾಕ್ಟ್ರಿ, ನಾನು ತಿಂತಾ ಇರ್ತೀನಿ. ಅದಕ್ಕೆ ನೀವು ಒಪ್ಕೊಂಡ್ರೆ ನಾನು ನೀವು ಮಾಡುವ ಆಪರೇಷನ್ಗೆ ಒಪ್ಕೋತೀನಿ, ಇಲ್ಲ ಅಂದ್ರೆ ಎಂದು ಹೇಳುತ್ತಲೇ ಡಾಕ್ಟರ್, ಆಪರೇಷನ್ ಮಾಡದೇ ಇದ್ರೆ ನೀನು ಸತ್ತು ಹೋಗ್ತೀಯ, ಆಮೇಲೆ ದೆವ್ವವಾಗಿ ಎಷ್ಟಾದ್ರೂ ತಿನ್ಬಹುದು, ನೀನೇ ಡಿಸೈಡ್ ಮಾಡ್ಕೋ. ಅಮ್ಮೋ, ನಾನು ಸತ್ತು ಹೋಗಲ್ಲ ಡಾಕ್ಟ್ರು, ನಾನು ಬದುಕಬೇಕು ಅಂತಾನೆ ಇದ್ದೀನಿ ಎಂದು ಹೇಳುತ್ತಲೇ ಇನ್ನು ದಪ್ಪನೆ ಅನಾಮಿಕಳನ್ನು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ. ಒಂದು 4 ಗಂಟೆ ಹೊತ್ತು ಶ್ರಮಿಸಿ ಅನಾಮಿಕಳಿಗೆ ಆಪರೇಷನ್ ಮಾಡ್ತಾರೆ. ಆ ನಂತರ ದಪ್ಪನೆ ಅನಾಮಿಕಾ ಕಣ್ಣು ತೆಗೆದು ಎಲ್ಲರನ್ನು ನೋಡುತ್ತಾಳೆ. ನೋಡುತ್ತಲೇ, ಅತ್ತೆ ತಿನ್ನೋದಕ್ಕೇನಾದ್ರೂ ತಗೊಂಬನ್ನಿ ಎಂದು ಅನಾಮಿಕಾ ಹಾಸ್ಪಿಟಲ್ ಬೆಡ್ ಮೇಲಿಂದ ನೀರಸವಾಗಿ ಕೂಡ ತಿಂಡಿ ಬಗ್ಗೆನೆ ಕೇಳ್ತಾಳೆ. ಅಷ್ಟೇ, ಸುತ್ತಮುತ್ತಲಿನ ಇವರೆಲ್ಲರೂ ಪಕ್ಕನೆ ನಗುತ್ತಾರೆ. ಅನಾಮಿಕಾಗಿರುವ ತಿಂಡಿಯ ಹುಚ್ಚು ಹಾಸ್ಪಿಟಲ್ ವರೆಗೂ ಹೋದ್ರು ಕೂಡ ಕಡಿಮೆ ಆಗಲಿಲ್ಲ. ಹೀಗೆ ನಿಮ್ಮನೆಯಲ್ಲಿ ನಿಮ್ಮ ಸ್ನೇಹಿತರಲ್ಲಾಗ್ಲಿ ಅನಾಮಿಕಳ ರೇಂಜ್ ಅಲ್ಲಿ ತಿಂಡಿ ಹುಚ್ಚಿರೋರು ಯಾರಾದ್ರೂ ಇದ್ದಾರಾ? ಇದ್ರೆ ಅವರಿಗೆ ಈ ವಿಡಿಯೋವನ್ನು ತೋರಿಸಿ. ಇದು ಇಂದಿನ ವಿಡಿಯೋ. ಮತ್ತೊಂದು ಆಸಕ್ತಿಕರವಾದ ವಿಡಿಯೋ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ನಮಸ್ತೆ, ಬಾಯ್.